ಸಾಂಗ್ಸ್ ಅಲ್ಲಿ ಮಾತ್ರ ನಾವಿಬ್ರು ಒಟ್ಟಿಗೆ ಫೀಚರ್ ಆಗಿದ್ವಿ. ಅದೆಲ್ಲ ಲವ್ ಸಾಂಗ್ಸ್ ತರ ಮಾಡಿದ್ದು, ರೇಮಿ ಅಂತ ಒಂದು ಸಾಂಗ್ ಇಬ್ರು ಮಾಡಿದ್ವಿ. ಸೊ ಈ ತರದ ಒಂದು ಟ್ರ್ಯಾಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ. ಇದಿಬ್ರು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು. ಅಂಡ್ ಅಫ್ಕೋರ್ಸ್ ವರ್ಕ್ ಆಯ್ತು, ಯಾಕಂತಂದ್ರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಒಬ್ಬರು ಆರ್ ಸಿ ಬಿ ವುಮೆನ್ಸ್ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಣ್ಮಕ್ಳು ಇದ್ರೇನೆ ಎಲ್ಲಾ ಕಡೆನು ಜಯ ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದೊಂದು ಹೊಸತನ. ಇವಾಗ ನಮ್ಮ ಕನ್ನಡ ಜನತೆ ಏನ್ ಬೇಕಾಗಿದೆ, ಎಲ್ಲ ಹೊಸದಾಗಿ ಬರಬೇಕಾಗಿದೆ. ಅಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಪ್ರತಿ ಒಂದು ಮೂವಿನಲ್ಲೂ ಪ್ರತಿ ಒಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರುತ್ತೆ. ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ. ಹಾಗೆ ಹೊಡಿಯಬೇಕು ನಾರ್ತ್ ಕರ್ನಾಟಕ ಒಂದು ದೊಡ್ಡ ಸೆಲ್ಯೂಟ್ ಗುರು. ತುಂಬಾ ತುಂಬಾ ಏನಂತಾರೆ, ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ, ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು. ಅದನ್ನ ನಮ್ಮ ಶರಣ್ ಸರ್ ಅವರ ಮೂವೀಸ್ಗಳಲ್ಲಿ ಆ ಸಾಂಗ್ಸ್ ನ ಹಾಕಿ ಅದ್ರದೊಂದು ಇನ್ನ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲುಪಿಸೋ ತರ ಮಾಡಿದ್ದಾರೆ. ಅಂಡ್ ಅದೇ ತರ ಇವಾಗ ರ್ಯಾಪ್ ಅನ್ನೋದು, ಕನ್ನಡ ರ್ಯಾಪ್ ಅಂತ ಏನ್ ಹೇಳ್ತಿದೀವಿ, ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಇದೆ ಅಂತ ಅಂದ್ರೆ, ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು. ಹಾಗೆ ಸುನಿ ಸರ್ ಅವರು ತುಂಬಾ ವರ್ಷಗಳಿಂದ, ಸುನಿ ಸರ್ ಅವರು ನನ್ನ ದೊಡ್ಡ ಅಫ್ಕೋರ್ಸ್ ಫ್ಯಾನ್. ನಮ್ಮ ಆಚಾರ್ಯ ಕಾಲೇಜ್ ಅಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್, ಆಗಿನ ಟೈಮ್ ಅಲ್ಲೇ ನಾನು ಓದ್ತಾ ಇದ್ದೆ. ಅವಾಗ ಕದ್ದು ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ, ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡ್ ಇಂದ ಎಲ್ಲ. ಸೊ ಇವ್ರ ಜೊತೆ ಒಂದ್ ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ, ಟು ಬಿ ಆನೆಸ್ಟ್. ಅಂಡ್ ನಮ್ಮ ಕೈ ಮೀರಿ ಆದಷ್ಟು ಟ್ರೈಡ್ ಅಂಡ್ ವರ್ಕ್ ಅಂಡ್ ತುಂಬಾ 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 ಟ್ರ್ಯಾಕ್ಸ್ ಮಾಡಿದೀವಿ. ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ ಅದನ್ನ ಹೇಳ್ತಾ ಇದ್ದೆ, ಇವಾಗ ಏನಿಲ್ಲ ಅಂತ ಅಂದ್ರೆ ಒಂದ್ 8 ಟ್ರ್ಯಾಕ್ ರೆಡಿ ಆಗಿದೆ. ಅದರಲ್ಲಿ ಈ ಒಂದ್ ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ 7 ಟ್ರ್ಯಾಕ್ ಮಿಕ್ಕೊಳ್ಳುತ್ತೀನಿ, 7 ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ.